ಬೊಂಬರು ಬೊಮ್ಮನ ಬರ್ತದೆ, ಅದರಲ್ಲಿ ಏನು ಪ್ರಶ್ನೆ ಇಲ್ಲ. ಹೇಳಿ, ಆದರೆ ನೀವು ಮಾಡುದೇ, ನೀವು ಯಾರನ್ನು ಬಿಟ್ಟಿದ್ದೀರಿ ಇಲ್ಲಿ? ಮರಳು ದಂಧೆಗೆ ನಿಲ್ಲಿಸಲಿಕ್ಕೆ ಪ್ರಯತ್ನ ಮಾಡಿದಂತ ಸುಧೀರ್ ರೆಡ್ಡಿಯನ್ನು ಏನು ಮಾಡಿದ್ರು ನೀವು? ಭಯೋತ್ಪಾದಕ ಆಗಿರ್ತಕ್ಕಂತಹ ಡಾಕ್ಟರ್ ಚಾಕೀರ್ ನಾಯ್ಕ್ ಅವರನ್ನು ಮಂಗಳೂರು ನೆಹರು ಮೈದಾನದಲ್ಲಿ ಭಾಷಣ ಮಾಡಲಿಕ್ಕೆ ಪರ್ಮಿಷನ್ ಕೊಡದಂತಹ ಮುರುಗನ್ ಕಮಿಷನ್ ಏನು ಮಾಡಿದ್ರು ನೀವು? ನೀವು ಎಂಥ ಸಚಿವರು? ಎಷ್ಟು ಆಫೀಸರ್ ಕಳಿಸಿದ್ರು ನೀವು ಇಲ್ಲಿಂದ? ಪ್ರಾಮಾಣಿಕ ಅಧಿಕಾರಿಗಳು ಯಾರನ್ನು ಕೂಡ ಮಾಡಿಲ್ಲ. ನೀವು ಹೇಳಿದವರೇ ಆಗಬೇಕು ನಿಮಗೆ. ನೀವು ಪಾಳೆಯಗಾರಿಕ ಸಿಸ್ಟಮ್ನಲ್ಲಿ ಇಲ್ಲಿ ಅಧಿಕಾರದಲ್ಲಿ ಇದೆ. ಯಾವ ಸುವರ್ಣ ಈಗ ನಿಮ್ದು? ಇದು ಕೃಷ್ಣದೇವರಾಯನ ಸುವರ್ಣ ಈಗ ಹೋಯ್ತು. ನವೀನ್ ಕುಮಾರ್ನ ಮೇಲೆ ಬಗ್ಗೆ ಮಾತಾಡುವಂಥ ಯಾವ ನೈತಿಕತೆ ಇಲ್ಲ. ನೀವು ಇವತ್ತು ಆತ್ಮಾವಲೋಕನ ಮಾಡಬೇಕು. ನಿಮಗೆ ಆತ್ಮಾವಲೋಕನ ಮಾಡಿ, ಇನ್ನಾದರೂ ಸುಮ್ಮನೆ ಮನೆಯಲ್ಲಿ ಕೂತು ಇಷ್ಟು ವರ್ಷ ಅನುಭವಿಸಿದ್ದನ್ನು ಸ್ವಲ್ಪ ತಿಂದು ತೇಗಿ ಮಲಗಿ ನಿದ್ರೆ ಮಾಡ್ತಾ ಇದ್ದೆ ಅಂತ ಹೇಳ್ತೀರಿ ನಮ್ಮ ಹತ್ರ. ಇವರು ನಿದ್ರೆ ಮಾಡ್ತಾ ಇದ್ದಾರೆ ಸಂಕೀರ್ತನೆಯಲ್ಲಿ. ಕರ್ನಾಟಕದ ಇತಿಹಾಸದಲ್ಲಿ ವಿಧಾನಸೌಧದಲ್ಲಿ ವಿಧಾನಸಭಾ ಇದರಲ್ಲಿ ಹೈಯೆಸ್ಟ್ ನಿದ್ರೆ ಮಾಡಿದಂಥ ಒಬ್ಬ ಮಂತ್ರಿ ಇದ್ರೆ ಅದು ರಮಾನಾಥ ರೈ. ಹೈಯೆಸ್ಟ್ ವೇದಿಕೆಗಳಲ್ಲಿ ನಿದ್ರೆ ಮಾಡಿದಂಥ ಒಬ್ಬ ಸಚಿವ ಇದ್ರೆ ಅದು ರಮಾನಾಥ ರೈ. ನೀವು ಕಾರಲ್ಲಿ ಪ್ರಯಾಣ ಮಾಡೋದು ನೋಡಿ, ರಮಾನಾಥ ರೈ ಯಾವತ್ತು ಮಲಗೇ ಇರೋದು. ನೀವೊಂದು ಕುಂಭಕರ್ಣನ ವಂಶ. ನಿಮ್ಮಷ್ಟು ನಿದ್ರೆ ಮಾಡಿದವರು ಯಾರಿಲ್ಲ. ಎಷ್ಟೋ ಟಿವಿ ಮಾಧ್ಯಮದವರು ಡಿಸ್ಕಷನ್ ಆಗುವಾಗ ವಿಧಾನಸೌಧದಲ್ಲಿ ನಿಮ್ಮನ್ನು ತೋರಿಸ್ತಾ ಇದ್ರು. ಸಿದ್ದರಾಮಯ್ಯರು ಜೋರು ಮಾತನಾಡುವಾಗ, ನಮ್ಮ ಬಾಕಿಯ ಬಿಜೆಪಿಯ ನಾಯಕರು ಮಾತನಾಡುವಾಗ ರಮಾನಾಥರೆ ಮಲಗಿದ್ದೇ ಹೊರತು ಅವರನ್ನು ಎಚ್ಚರಿಸಿದ್ದನ್ನು ಕೂಡ ತೋರಿಸಿದ್ದಾರೆ. ನೋಡಿ, ನಿಮ್ಮ ಬಗ್ಗೆ ಕ್ವಶನ್ ಕೇಳ್ತಾರೆ, ಹೇಳಿ ಹೇಳಿ ಅಂತ. ಎಲ್ಲಿ ಕೂಡ ನಳಿನ್ ಕುಮಾರ್ ನಿದ್ರೆ ಮಾಡಿದ್ದನ್ನು ಯಾವ ವೇದಿಕೆಯಲ್ಲಾಗಲಿ ಎಲ್ಲಿ ಆಗಲಿ ಯಾವ ಟಿವಿ ಮಾಧ್ಯಮದಲ್ಲಿ ಸಿಕ್ಕಿಲ್ಲ. ಆದರೆ ನೀವು ಎಲ್ಲ ಮಾಧ್ಯಮದಲ್ಲಿ ನಿಮ್ಮನ್ನು ಬರೆದಿದ್ದಾರೆ. ನೀವು ಮಲಗೋದಕ್ಕೋಸ್ಕರ ವಿಧಾನಸೌಧಕ್ಕೆ ಹೋಗುದಂತ ಕೇಳಿದ್ದಿದೆ. ಸೊ ನಳಿನ್ ಕುಮಾರ್ ಬಗ್ಗೆ ಮಾತನಾಡುವ ಯಾವ ನೈತಿಕತೆಯೂ ನಿಮ್ಮಲ್ಲಿ ಇಲ್ಲ.